ಎಸ್, ಮಂಡ್ಯದಲ್ಲಿ ಮತದಾನ ಅಂತ್ಯವಾದಂತಹ ಬೆನ್ನಲ್ಲೇ ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೀತಾ ಇದೆ ಅಂತ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಷ್ ಬೆಂಬಲಿಗರಿಂದ ಈ ಒಂದು ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೀತಾ ಇದೆ. ಇಡೀ ಕ್ಷೇತ್ರದಾದ್ಯಂತ ಬೂತ್ವಾರು ಸಮೀಕ್ಷೆ ನಡೆಸೋದಕ್ಕೆ ಈಗ ಬೆಂಬಲಿಗರು ಮುಂದಾಗುತ್ತಾ ಇದ್ದಾರೆ. ಸೊ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿ ನಡೀತಾ ಇದೆ. ಹೈ ವೋಲ್ಟೇಜ್ ಕಣ ಮಂಡ್ಯದಲ್ಲಿ. ನಿನ್ನೆ ಮತದಾನ ಅಂತ್ಯ ಆಗಿದೆ, ಮೊದಲನೇ ಹಂತದ ಮತದಾನ. ಸೊ ಇಲ್ಲಿ ಜಮೀನು, ಕೋಳಿ, ಕುರಿ, ಬೈಕ್ಗಳನ್ನು ಬೆಟ್ಟಿಂಗ್ ಕಟ್ತಾ ಇದ್ದಾರಂತೆ ಬೆಂಬಲಿಗರು. ಮಂಡ್ಯ ಅಂತಂದರೆ ಹಳ್ಳಿಯ ಸೊಗಡು. ಸೊ ಹಾಗಾಗಿ ಗ್ರಾಮೀಣ ಸೊಗಡಿನ ಅನೇಕ ವಸ್ತುಗಳು, ಪರಿಕರಗಳು, ಬೈಕ್ ಆಗಬಹುದು, ಹಾಗೆಯೇ ಜಮೀನು, ಪ್ರಮುಖವಾಗಿ ಭತ್ತದ ಗದ್ದೆಗಳು, ಜಮೀನು, ಕೋಳಿ, ಕುರಿ ಇದನ್ನೆಲ್ಲವನ್ನು ಕೂಡ ಬೆಟ್ಟಿಂಗ್ಗೆ ಕಟ್ತಾ ಇದ್ದಾರಂತೆ. ಸೊ ಸಾಕಷ್ಟು ರಣಕಣ ಇದರಿಂದ ರಂಗೇರ್ತಾ ಇದೆ. ನಿನ್ನೆಯಷ್ಟೇ ಎಲೆಕ್ಷನ್ ಮುಗೀತು, ಮಂಡ್ಯದಲ್ಲಿ ಮತದಾನ ಅಂತ್ಯವಾದಂತಹ ಹಿಂದೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದೆ. ಇಲ್ಲ, ನಿಮ್ಮ ಅಭ್ಯರ್ಥಿ ಗೆಲ್ತಾರೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಬೆಂಬಲಿಗರು ಇದೀಗ ಬೆಟ್ಟಿಂಗ್ ಭರಾಟೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಕೊಡ್ತಾರೆ. ಮೋಹನ್ ರಾಜ್, ಎಲೆಕ್ಷನ್ ಎಂಡ್ ಆಗ್ತಾ ಇದ್ದ ಹಾಗೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿ ಸಾಗ್ತಾ ಇದೆ ಮಂಡ್ಯದಲ್ಲಿ, ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ? ಖಂಡಿತವಾಗಿ ಗುರುಪ್ರಸಾದ್, ಏನಂದ್ರೆ ಮಳೆ ನಿಂತರು ಮಳೆ ಹನಿ ನಿಲ್ಲಲ್ಲ ಅಂದ ಹಾಗೆ ಮಂಡ್ಯದಲ್ಲಿ ಚುನಾವಣೆ ಮುಗಿದಿದ್ರು ಕೂಡ ಒಂದು ಏನು ಯಾರು ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋದ್ರ ಬಗ್ಗೆ ಒಂದು ಬೆಟ್ಟಿಂಗ್ ನಡೆಯುವಂತದ್ದು ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಂಡ್ಯ ಜನ ಇನ್ನೂ ಕೂಡ ಚುನಾವಣಾ ಗುಂಗಿನಲ್ಲ ಇದ್ದಾರೆ. ಏನಂದ್ರೆ ಚುನಾವಣೆಯಲ್ಲಿ ಈಗಾಗಲೇ ಸುಮಲತಾ ಅಂಬರೀಷ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ಸ್ಪರ್ಧೆ ಮಾಡಿ ಈಗಾಗಲೇ ಮತದಾನವೂ ಕೂಡ ಮುಗಿದಿದೆ. ಆದ್ರೆ ಅವರವರ ಬೆಂಬಲಿಗರು ತಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬೆಟ್ಟಿಂಗ್ ಅಲ್ಲಿ ಮುಂದುವರೆದಿದ್ದಾರೆ. ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಬೂತ್ ಮಟ್ಟಕ್ಕೆ ತೆರಳಿ ಯಾರಿಗೆ ಜನ ಮತ ಹಾಕಿದ್ದಾರೆ ಅನ್ನುವಂತ ಒಂದು ಸಮೀಕ್ಷೆಯನ್ನು ಕೂಡ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಬೆಟ್ಟಿಂಗ್ ನಲ್ಲಿ ಹೊಲ ಜಮೀನು ಇರ್ಬೋದು, ಜೊತೆಗೆ ಎತ್ತಿನ ಗಾಡಿಗಳು, ಬೈಕ್ ಮತ್ತೆ ಕೋಳಿ ಕುರಿಗಳನ್ನ ಒಂದು ಬೆಟ್ಟಿಂಗ್ ಆಗಿ ಕಟ್ಟುವಂತ ಒಂದು ಕೆಲಸ ಮುಂದುವರಿತಾ ಇದೆ. ಆದ್ರೆ ಯಾರು ಕೂಡ ಮುಂದೆ ಬಂದು ಹೇಳ್ಕೊತಾ ಇಲ್ಲ ನಾವು ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ದಂತ. ಆದ್ರೆ ಒಳಗೆ ಏನೋ ತರ ಹಿಂದೆ ಹೇಳುವಂತ ಈಗ ಬೆಟ್ಟಿಂಗ್ ನಡೀತಾ ಇದೆ. ಇದು ಚುನಾವಣೆ ಏನು ಮೇ 23ಕ್ಕೆ ಒಂದು ಫಲಿತಾಂಶ ಬರುತ್ತೆ, ಅವತ್ತು ಯಾರು ಗೆಲ್ತಾರೆ ಅನ್ನುವಂಥದ್ದು ಗೊತ್ತಾಗ್ಲಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್ ಮಾಹಿತಿ.